ನಾಗಮಂಗಲ ಕೋಮು ಗಲಭೆಯ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಎಫ್ಐಆರ್ ನಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ನ ಹೆಸರಿಲ್ಲ. ಇದು ಅನೇಕ ಅನುಮಾನಗಳನ್ನು ಮೂಡಿಸ್ತಾ ಇದೆ. ಎಫ್ಐಆರ್ ನಲ್ಲಿಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಹೆಸರು. ಆಪ್ತನ ರಕ್ಷಣೆಗೆ ಮುಂದಾದ್ರ ಹಾಗಾದ್ರೆ ಸಚಿವ ಚೆಲುವರಾಯ ಸ್ವಾಮಿಯವರ ಆಪ್ತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್. ನೋಡಿ, ಗಲಾಟೆ ವಿಡಿಯೋದಲ್ಲಿದ್ರೂ ಕೂಡ ಎಫ್ಐಆರ್ ನಲ್ಲಿ ರಾಜೇಶ್ ಹೆಸರು ಉಲ್ಲೇಖ ಆಗಿಲ್ಲ. ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಗೆ ಯುವಕರನ್ನ ಕರೆದುಕೊಂಡು ಹೋಗಿದ್ದು ರಾಜೇಶ್ ಮತ್ತು ಆತನ ಮಗ. ಪೊಲೀಸರ ಜೊತೆಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ವಾಗ್ವಾದ ಮಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ಈ ವಿಡಿಯೋ. ವಾಗ್ವಾದದ ವಿಡಿಯೋ ಹೈ ಡ್ರಾಮಾಕ್ಕೆ ಕಾರಣವಾಗಿದ್ದು ರಾಜೇಶ್ ಹಾಗೂ ಪುತ್ರ ಸಂಜಯ್. ಆದರೆ ಈ ಪ್ರಕರಣದಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಏನಿದೆ, ಈ ಎಫ್ಐಆರ್ ನಲ್ಲಿ ಸಂಜಯ್ ಹೆಸರು ಮಾತ್ರ ಉಲ್ಲೇಖ ಆಗಿದೆ. ಅದು ಕೂಡ A6 ಆರೋಪಿ ನಂಬರ್ 6 ಸಂಜಯ್ ಹೆಸರು ಉಲ್ಲೇಖ ಆಗಿದೆ ಎಫ್ಐಆರ್ ನಲ್ಲಿ. ಆದರೆ ರಾಜೇಶ್ ಹೆಸರು ಉಲ್ಲೇಖ ಆಗಿಲ್ಲ. ವಾಗ್ವಾದದ ವಿಡಿಯೋದಲ್ಲಿ ರಾಜೇಶ್ ಜೊತೆಗೆ ಪುತ್ರ ಸಂಜಯ್ ಇಬ್ರು ಕೂಡ ಇದ್ದಾರೆ. ಹೈ ಡ್ರಾಮಾಕ್ಕೆ ಕಾರಣರಾಗಿದ್ರು ಇಬ್ರು ಕೂಡ. ಪೊಲೀಸ್ ಠಾಣೆ ಮುಂದೆ ವಾಗ್ವಾದ ಏನಾಯಿತು, ಆ ವಾಗ್ವಾದದ ವಿಡಿಯೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಇದೆ, ನಮ್ಮ ಬಳಿ ಇದೆ. ಕೋಮುಗಲಭೆ ಸಂಬಂಧಪಟ್ಟಂಗೆ ಪುತ್ರ ಸಂಜಯ್ ನನ್ನ ಮಾತ್ರ ಈಗ ಜೈಲಿಗೆ ಹಾಕಲಾಗಿದೆ. ನೋಡಿ, ಗಲಾಟೆ ಪ್ರಕರಣವೊಂದರಲ್ಲಿ ರೌಡಿ ಶೀಟರ್ ಆಗಿದ್ದಾರೆ ರಾಜೇಶ್. ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ರಾಜೇಶ್ ಅಂತ ಏನು ಹೇಳ್ತಾ ಇದ್ದೀವಿ. ಚೆಲುವರಾಯ ಸ್ವಾಮಿ ಪಕ್ಕದಲ್ಲಿ ಕುಳಿತುಕೊಂಡಿರುವಂತಹ ವ್ಯಕ್ತಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ ನಾವು, ಆ ವ್ಯಕ್ತಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ರಾಜೇಶ್. ಈತ ಜೊತೆಗೆ ಈತನ ಮಗ ಗಲಾಟೆಯಲ್ಲಿದ್ದರು. ಗಲಾಟೆಯ ದೃಶ್ಯವನ್ನ ಮತ್ತೊಂದು ಕಡೆ ನೋಡ್ತಾ ಇದ್ದೀರಿ ನೀವು. ಈ ಗಲಭೆಗೆ ವಾಗ್ವಾದಕ್ಕೆ ಕಾರಣವಾಗಿದ್ದು, ಹೈ ಡ್ರಾಮಾಕ್ಕೆ ಕಾರಣ ಆಗಿದ್ದು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ರಾಜೇಶ್ ಜೊತೆಗೆ ಈತನ ಮಗ ಸಂಜಯ್ ಇಬ್ರು ಕೂಡ ಈ ವಿಡಿಯೋದಲ್ಲಿದ್ದಾರೆ. ಆದರೆ ದಾಖಲಾದಂತಹ ಎಫ್ಐಆರ್ ಏನಿದೆ, ಎಫ್ಐಆರ್ ನಲ್ಲಿ ರಾಜೇಶ್ ಮಗ ಸಂಜಯ್ ಹೆಸರು ಮಾತ್ರ ಉಲ್ಲೇಖ ಆಗಿದೆ. A6 ಆರೋಪಿಯನ್ನ ಮಾಡಲಾಗಿದೆ ಎಫ್ಐಆರ್ ನಲ್ಲಿ, ಆದರೆ ರಾಜೇಶ್ ಹೆಸರು ಇಲ್ಲ. ಈಗಿರುವಂತಹ ಪ್ರಶ್ನೆ, ಸಚಿವ ಚೆಲುವರಾಯ ಸ್ವಾಮಿ ತನ್ನ ಆಪ್ತನ ರಕ್ಷಣೆಗೆ ಏನಾದರೂ ಮುಂದಾದ್ರ ಹಾಗಾದ್ರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾರೆ ರಾಜೇಶ್, ಮತ್ತೊಂದು ಗಲಾಟೆ ಪ್ರಕರಣದಲ್ಲಿ ರೌಡಿ ಶೀಟರ್ ಆಗಿದ್ದಾರೆ ರಾಜೇಶ್. ಮೊನ್ನೆ ಆದಂತ ಕೋಮು ಗಲಭೆ, ಈ ಕೋಮು ದಳ್ಳೂರಿಯಲ್ಲಿ ಗಲಾಟೆ ಆಯಿತು ಠಾಣೆ ಮುಂದೆ. ಆ ಠಾಣೆ ಮುಂದೆ ಆದಂತ ವಾಗ್ವಾದದಲ್ಲಿ ಹುಡುಗರನ್ನ ಎತ್ತಿ ಕಟ್ಟಿಕೊಂಡು ಹೋಗಿರುವಂತಹ ಆರೋಪ ರಾಜೇಶ್ ಜೊತೆಗೆ ಆತನ ಮಗನ ಮೇಲಿದೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್, ಲೈವ್ ನಲ್ಲಿದ್ದಾರೆ ನಂದನ್. ಮೊನ್ನೆ ಎಚ್ ಡಿ ಕುಮಾರಸ್ವಾಮಿ ಹೇಳಿರುವಂತಹ ಮಾತು, ಮಾಡಿರುವಂತಹ ಆರೋಪ, ಇದರಲ್ಲಿ ರಾಜಕೀಯ ನಡೀತಾ ಇದೆ ಅಂತ ಹೇಳಿದ್ರು ಎಫ್ಐಆರ್ ನೋಡಿದ ತಕ್ಷಣ. ಅದೆಲ್ಲದಕ್ಕೂ ಕೂಡ ಸಾಕ್ಷಿ ಕೊಡುವಂತಿದೆ ಇದು. ಅರುಣ್, ಖಂಡಿತವಾಗ್ಲೂ ಕೂಡ ನಾಗಮಂಗಲದಲ್ಲಿ ನಡೆದಂತಹ ಕೋಮು ಗಲಭೆಗೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐಆರ್ ನಂತರದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿರ್ತಕ್ಕಂಥದ್ದು. ನಿನ್ನೆಯಿಂದಲೂ ಕೂಡ ನಾವು ಸುದ್ದಿಯನ್ನ ಮಾಡ್ತಾ ಇದ್ವಿ, ಯಾರೆಲ್ಲ ದಾಂಧಲೆಯನ್ನು ನಡೆಸಿದ್ರು, ಯಾರೆಲ್ಲ ಬೆಂಕಿ ಹಚ್ಚಿದ್ರು, ಅಂಥವರನ್ನ ಪ್ರಮುಖ ಆರೋಪಿಗಳನ್ನಾಗಿ ಮಾಡಲಿಲ್ಲ. ಆದರೆ ಗಣೇಶನನ್ನ ಕೂರಿಸಿದವರನ್ನ A1 ಹಿಡಿದು A23 ವರೆಗೂ ಕೂಡ ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಅಮಾಯಕರನ್ನ ತಪ್ಪಿತಸ್ಥರನ್ನಾಗಿ ಮಾಡಲಾಗ್ತಾ ಇದೆ. ಕಿಡಿಗೇಡಿಗಳನ್ನ ಸೇಫ್ ಮಾಡುವಂಥ ಪ್ರಯತ್ನಗಳು ಎಲ್ಲ ಒಂದು ಕಡೆ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನಗಳ ಕಡೆ ಮೂಡ್ತಾ ಇದೆ ಅನ್ನುವಂಥದ್ದು ಸ್ವತಃ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಹೇಳಿದ್ರು. ಅದೇ ರೀತಿಯಲ್ಲಿ ಯಾರೆಲ್ಲ ಬಂಧನ ಆಗಿದ್ದರು, ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದವರು, ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು, ಅವರ ಕುಟುಂಬಸ್ಥರೆಲ್ಲರೂ ಕೂಡ ಒಂದು ಆರೋಪವನ್ನ ವ್ಯಕ್ತಪಡಿಸಿದರು. ಇದೀಗ ಮತ್ತೊಂದು ಅನುಮಾನ ಮೂಡೋದಕ್ಕೆ ಶುರು ಆಗಿರುವಂಥದ್ದು ಅಂತಂದ್ರೆ, ಸಚಿವ ಚೆಲುವರಾಯಸ್ವಾಮಿ ಅವರು ತನ್ನ ಆಪ್ತನ ರಕ್ಷಣೆಗೆ ನಿಂತರ ಅನ್ನುವಂಥದ್ದು. ಅಂದ್ರೆ ಎಫ್ಐಆರ್ ನ ಪ್ರಕಾರವಾಗಿ ಯಾರೆಲ್ಲ ಗಣಪತಿಯನ್ನ ಕೂರಿಸಿ ಆ ಗಲಭೆಗೆ ಪ್ರಚೋದನೆಗೆ ಕಾರಣ ಆಗಿದ್ರು, ಅಂಥವ್ರನ್ನ A1 ನಿಂದ A23 ವರೆಗೂ ನಾವು ಉಲ್ಲೇಖ ಮಾಡಿದೀವಿ ಅನ್ನೋದಾದ್ರೆ, ಆ ಗಲಭೆಯಲ್ಲಿ ಅಂದ್ರೆ ಪೊಲೀಸ್ ಸ್ಟೇಷನ್ ಬಳಿ ನಡೆದಂತಹ ವಾಗ್ವಾದದಲ್ಲಿ ಭಾಗಿಯಾದಂತಹ ಪ್ರಮುಖ ಅಂದ್ರೆ ಬ್ಲಾಕ್ ಕಾಂಗ್ರೆಸ್ನ, ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ರಾಜೇಶ್ ಅವರನ್ನ ಹೆಸರು ಕೈ ಬಿಟ್ಟಿದ್ದು ಯಾಕೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಆ ಬದ್ರಿಕೊಪ್ಪಲು ಗ್ರಾಮದ ಸಮೀಪದಲ್ಲಿ ರಾಜೇಶ್ ವಾಸ ಆಗಿರ್ತಕ್ಕಂಥದ್ದು, ಆತನ ಮಗ ಸಂಜಯ್ ಆ ಗಣೇಶ ಏನು ಪ್ರತಿಷ್ಠಾಪನೆಯಾಗಿದೆ ಆ ಟೀಮ್ನ ನೇತೃತ್ವ ವಹಿಸಿದ್ದ, ಇಡೀ ಮೆರವಣಿಗೆ ಗಣೇಶ ಕೂರಿಸೋದು ಎಲ್ಲದನ್ನ ಮ್ಯಾನೇಜ್ಮೆಂಟ್ ಆತನೇ ಮಾಡ್ತಾ ಇದ್ದು, ಅವತ್ತು ಕಿರಿಕ್ ನಡೆದಂತಹ ಸಂದರ್ಭದಲ್ಲೂ ಕೂಡ ಸಂಜಯ್ ಮತ್ತೆ ರಾಜೇಶ್ ಇಬ್ಬರು ಕೂಡ ಇದ್ರು.
ಸ್ಟೇಷನ್ನ ಬಳಿ ದೊಡ್ಡ ಹೈಡ್ರಾಮಾವೇ ಸೃಷ್ಟಿಯಾಗಿತ್ತು. ಅಲ್ಲಿ ಪೊಲೀಸರ ಬಳಿ ಅದು ವಾಗ್ವಾದ ಕೂಡ ನಡೆದಿತ್ತು. ಅಂದ್ರೆ ಮೆರವಣಿಗೆಯನ್ನ ಅಲ್ಲಿ ಯಾಕೆ ತಡೆದಿದ್ದು, ನಮ್ಮನ್ನ ಅಲ್ಲಿಗೆ ಮತ್ತೆ ಬಿಡಿ ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ಪೊಲೀಸರ ಜೊತೆ ವಾಗ್ವಾದಕ್ಕೂ ಕೂಡ ಇಳಿದಿದ್ದು ನಾವು ವಿಡಿಯೋಗಳನ್ನ ನಾವು ತೋರಿಸಿದ್ವಿ. ನಮ್ಗೆ ಎಕ್ಸ್ಕ್ಲೂಸಿವ್ ಅಂತ ವಿಡಿಯೋಗಳು ಕೂಡ ಲಭ್ಯ ಆಗಿದೆ, ನಾವು ಈಗಷ್ಟೇ ಸ್ಕ್ರೀನ್ ನಲ್ಲಿ ಪ್ರದರ್ಶನ ಮಾಡಿದ್ವಿ. ಅಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಚಿವ ಚಲುವರಾಯಸ್ವಾಮಿ ಅವರ ಆಪ್ತ ಸಾಕಷ್ಟು ಪೊಲೀಸರ ಜೊತೆಗೆ ವಾಗ್ವಾದವನ್ನ ನಡೆಸ್ತಾ ಇರ್ತಾರೆ. ಅವರ ಮುಂದಾಳತ್ವದಲ್ಲಿ ಆ ಕಂಪ್ಲೀಟ್ ಆ ಪ್ರತಿಭಟನೆ ಕೂಡ ನಡೀತಾ ಇರ್ತದೆ. ಅಷ್ಟೆಲ್ಲ ಆದರೂ ಕೂಡ ನಾವು ಗಣಪತಿ ಕೂರಿಸಿದವರನ್ನೇ, ಪ್ರಚೋದನೆ ಮಾಡಿದವರನ್ನೇ ನಾವು FIR ನಲ್ಲಿ ಪ್ರಮುಖ ಆರೋಪಿಗಳನ್ನ ಮಾಡ್ತೀವಿ ಅನ್ನೋದಾದ್ರೆ ರಾಜೇಶ್ ಹೆಸರನ್ನ ಕೈಬಿಟ್ಟಿದ್ ಯಾಕೆ ಅನ್ನುವಂತ ಪ್ರಶ್ನೆಗಳು ಕೂಡ ಮೂಡುತ್ತೆ. ಈಗ ಸದ್ಯ ರಾಜೇಶ್ ಮಗ ಸಂಜಯ್ ಅವರನ್ನ ASICS ಆರೋಪಿ ಮಾಡಿ ಜೈಲ್ಗಟ್ಟಿದ್ದಾರೆ. ಆದ್ರೆ ರಾಜೇಶ್ ಅನ್ನ ಬಿಟ್ಟಿದ್ ಯಾಕೆ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಸಾರ್ವಜನಿಕರಿಂದ ಆರೋಪ ಬರ್ತಾ ಇದೆ, ಯಾರೆಲ್ಲ ದಾಂಧಲೆ ನಡೆಸಿ ಗಲಾಟೆ ನಡೆಸಿದ್ರು ಅವರನ್ನ ಸೇಫ್ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆ, ತಪ್ಪೆ ಮಾಡಿದವರನ್ನ ಸಿಲುಕಿಸಲಾಗ್ತಾ ಇದೆ ಅನ್ನುವಂಥದ್ದು. ಇದೀಗ ಅಂಥವರಲ್ಲೂ ಕೂಡ ಅಮಾಯಕರಿಗೆ ಒಂದು ನ್ಯಾಯ, ಅಧಿಕಾರಿಗಳಲ್ಲಿ ಅಧಿಕಾರಸ್ಥರಲ್ಲಿಗೆ ಒಂದು ನ್ಯಾಯ ಅನ್ನುವಂತಹ ರೀತಿಯ ಒಂದು ಅನುಮಾನಗಳೀಗ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಸಚಿವರ ಪ್ರಭಾವವನ್ನು ಬಳಸಿ ರಾಜೇಶ್ ಹೆಸರು FIR ನಲ್ಲಿ ಬರದಿರೋ ರೀತಿಯಲ್ಲಿ ನೋಡ್ಕೊಂಡ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಉಟ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಸ್ವತಃ ಸಚಿವರೇ ಒಂದು ಸಮರ್ಥನೆಯನ್ನು ಕೊಡಬೇಕು. ವಿಡಿಯೋದಲ್ಲಿ ಸ್ಪಷ್ಟವಾಗಿದೆ, ಅವತ್ತು ನಡೆದಂತಹ ಘಟನೆಯಲ್ಲಿ ಪೊಲೀಸರ ಜೊತೆ ಸ್ವತಃ ರಾಜೇಶ್ ಆ ಪ್ರತಿಭಟನೆ ಮುಂದಾಳತ್ವವನ್ನು ವಹಿಸಿ ಸಾಕಷ್ಟು ವಾಗ್ವಾದವನ್ನು ನಡೆಸ್ತಾ ಇರ್ತಾರೆ. ಅಷ್ಟಾದರೂ ಕೂಡ FIR ನಲ್ಲಿ ರಾಜೇಶ್ ಹೆಸರು ಇಲ್ಲದೆ ಇರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು. ಅರುಣ್, ಓಕೆ ನಂದನ್, ಈಗ ಈ ಪೊಲೀಸರ ನಡೆ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ, ಗಲಾಟೆ ಆದಾಗಿನಿಂದಲೂ ಕೂಡ. ಆ ವಿಡಿಯೋ ಸಾಕ್ಷಿ ಇದೆ, ಮುಂದಾಳತ್ವ ವಹಿಸಿದಂಥವರು ಯಾರು, ಅಷ್ಟು ಜನ ಯುವಕರನ್ನ ಕರೆದುಕೊಂಡು ಬಂದಂಥವರು ಯಾರು ಅಂತ ಪೊಲೀಸ್ ಮೇಲೆ ಒತ್ತಡ ಹಾಕಿರುವುದಂತೂ ನಿಜ. ಹಾಗಾದ್ರೆ ಅರುಣ್, ಖಂಡಿತವಾಗ್ಲೂ ಕೂಡ ನಾವು FIR ಅನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಗಣೇಶವನ್ನ ಪ್ರತಿಷ್ಠಾಪನೆ ಮಾಡಿ ಮೆರವಣಿಗೆ ಮಾಡಿದಂತಹ ಹೆಸರಿನ ಅವರನ್ನ A1 ನಿಂದ A23 ವರೆಗೂ ಕೂಡ ಅವರ ಮೊದಲಿಗೆ ಅವರ ಹೆಸರುಗಳನ್ನ ಜೋಡಿಸ್ಕೊಂಡು ಬರಲಾಗಿದೆ. ಆ ನಂತರದಲ್ಲಿ ಬೇರೆಯವರ ಹೆಸರನ್ನ ಸೇರಿಸಿಕೊಂಡು ಹೋಗ್ಲಾಗಿರ್ತಕ್ಕಂಥದ್ದು. ಅಂದ್ರೆ ಅವರ FIR ಪ್ರಕಾರವೇ ನಾವು ಮಾತನಾಡೋದಾದ್ರೆ ಯಾರೆಲ್ಲ ಗಣಪತಿಯನ್ನ ಕೂರಿಸಿದ್ರು, ಯಾರೆಲ್ಲ ಗಣಪತಿ ಮೆರವಣಿಗೆ ವೇಳೆ ಪ್ರಚೋದನೆಗೆ ಕಾರಣ ಆಗಿದ್ರು, ಅಂಥವರನ್ನ ನಾವು ಪ್ರಮುಖ ಆರೋಪಿ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ FIR ಪ್ರಕರಣ ಮಾತಾಡೋದಾದ್ರೆ ಅಲ್ಲಿ ಪ್ರಮುಖವಾಗಿ FIR ನಲ್ಲಿ ರಾಜೇಶ್ ಹೆಸರು ಇರಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಅವತ್ತು ಮೆರವಣಿಗೆ ಸಂದರ್ಭದಲ್ಲಿ ಗಲಾಟೆ ಆಗುತ್ತೆ, ಗಲಾಟೆ ಆದಂತಹ ಸಂದರ್ಭದಲ್ಲಿ ಗಣಪತಿಯ ಮೂರ್ತಿಯನ್ನ ಸ್ಟೇಷನ್ ಬಳಿಗೆ ತಂದು ಅಲ್ಲಿ ನಿಲ್ಲಿಸಿಕೊಂಡು ಪೊಲೀಸರ ವಿರುದ್ಧ ಒಂದಷ್ಟು ಪ್ರತಿಭಟನೆಗಳು ಕೂಡ ಮಾಡ್ತಾರೆ. ಮತ್ತೆ ನಮಗೆ ಮೆರವಣಿಗೆಗೆ ಅವಕಾಶ ಕೊಡಿ ಅನ್ನುವಂಥ ರೀತಿಯಲ್ಲಿ ಪೊಲೀಸರ ಜೊತೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ವಾಗ್ವಾದಕ್ಕೆ ಇಳಿಯುವಂಥದ್ದು ಸಾಕಷ್ಟು ವಾದ ವಿವಾದಗಳು ಕೂಡ ಅಲ್ಲಾಗುತ್ತೆ, ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಅಂದ್ರೆ ಗಣಪತಿಯನ್ನು ಕೂರಿಸಿ ಪ್ರಚೋದನೆಗೆ ಕಾರಣರಾದವರನ್ನ ನಾವು ಪ್ರಮುಖ ಆರೋಪಿ ಮಾಡ್ತೀವಿ ಅನ್ನುವಂತಹ ಪೊಲೀಸರ ವಾದವೇ ಆಗಿದ್ರೆ ಅಲ್ಲಿ ಸ್ಪಷ್ಟವಾಗಿ FIR ನಲ್ಲಿ ರಾಜೇಶ್ ಹೆಸರು ಇರಬೇಕಾಗಿತ್ತು. ಆದರೆ ರಾಜೇಶ್ ಹೆಸರು ಕೈ ಬಿಟ್ಟಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕಂದ್ರೆ ರಾಜೇಶ್ ಮಗನನ್ನ ASICS ಆರೋಪಿ ಮಾಡಿ ಈಗಾಗಲೇ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಆದರೆ ರಾಜೇಶ್ ಹೆಸರನ್ನ ಯಾಕೆ ಸೇರಿಸಿಲ್ಲ ಅನ್ನುವಂಥ ಅನುಮಾನಗಳಿಗೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅವರು ರಾಜೇಶ್ ಸಚಿವ ಚಲುವರಾಯಸ್ವಾಮಿ ಅವರ ಪರಮಾಪ್ತ, ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಪ್ರಭಾವವನ್ನು ಬಳಸಿ FIR ನಿಂದ ತಮ್ಮ ಹೆಸರು ಬರೆದಿರೋ ರೀತಿಯಲ್ಲಿ ನೋಡ್ಕೊಂಡ್ರ ಅನ್ನುವಂಥದ್ದು. ಈಗ ನಾವು ಅಷ್ಟು ಸಾರ್ವಜನಿಕರ ಆರೋಪಗಳನ್ನು ಕೂಡ ನಾವು ಗಮನಿಸ್ತಾ ಬಂದಿದ್ವಿ. FIR ಆದ್ಮೇಲೆ ಸಾಕಷ್ಟು ಅನುಮಾನಗಳನ್ನು ಮೂಡಿಸೋದಕ್ಕೆ ಶುರುವಾಗಿತ್ತು. ಅಂದ್ರೆ ಅಮಾಯಕರನ್ನ ಈ ಪ್ರಕರಣದಲ್ಲಿ ಸಿಲುಕಿಸುವಂತ ಪ್ರಯತ್ನಗಳಾಗ್ತಾ ಇದೆ, ಯಾರನ್ನೋ ಸೇಫ್ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆ, ಇಲ್ಲಿ ಓಲೈಕೆ ರಾಜಕಾರಣಗಳಾಗ್ತಾ ಇದೆ ಅನ್ನುವಂಥದ್ದು. ಅಂದ್ರೆ ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಆ ಸಾರ್ವಜನಿಕರ ಆರೋಪಗಳು ನಿಜವಾಗ್ತಿದ್ಯಾ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ನಂದನ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.